ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ಒಂದು ನ್ಯೂಸ್ ನ ಕಾರಣಕ್ಕೆ ಇವತ್ತು ಕ್ರಾಶ್ ಆಗಿರುವಂತ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆ ಸ್ಟಾಕ್ ಯಾವ್ದು ಅಂತ ಈಗಾಗಲೇ ಗೊತ್ತಿದೆ, ಮೊದಲನೇ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಕೂಡ. ಸೊ ನೋಡೋಣ ಆಸ್ ಯೂಶುವಲ್ ಯಾವ ಕಾರಣಕ್ಕೆ ಸ್ಟಾಕ್ ಕ್ರಾಶ್ ಆಗಿದೆ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವೇನ್ ಡಿಸಿಷನ್ ತಗೊಳ್ಬಹುದು ಇಂತಹ ಸಮಯದಲ್ಲಿ ಎಲ್ಲನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ, ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ BSE ಲಿಮಿಟೆಡ್. ಸೊ ನೋಡ್ಬೋದು ಇವತ್ತು 427 ರೂಪಾಯಿ ಅಥವಾ 13.31% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಈ ಡೌನ್ ಫಾಲ್ ಇನ್ನು ಜಾಸ್ತಿ ಇತ್ತು, ಮೋರ್ ದನ್ 15 ಕೂಡ ಇತ್ತು. ನಂತರ ಸ್ವಲ್ಪ ರಿಕವರಿ ಕೂಡ ಕಂಡು ಬಂತು. ಹಾಗಾಗಿ ಓವರ್ ಆಲ್ 13.31% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಈ ರೀತಿ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಯಾವ್ದಾದ್ರು ಒಂದು ಕಾರಣ ಇರಲೇಬೇಕು. ವಿತೌಟ್ ರೀಸನ್ ಖಂಡಿತ ಇಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ಯಾವ ಸ್ಟಾಕ್ ಅಲ್ಲೂ ಕೂಡ ಕಂಡು ಬರೋಲ್ಲ, ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ಆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡಬಹುದು, BSE ಶೇರ್ ಸಫರ್ ಸ್ಟೀಪೆಸ್ಟ್ ಸಿಂಗಲ್ ಡೇ ಸ್ಲಂಪ್ ಆಫ್ 18% ಆನ್ ಸೆಬಿ ರೆಗ್ಯುಲೇಟರಿ ಫೀ ಡಿಕ್ಟಾಟ್. ಅಂದ್ರೆ ಸೆಬಿ ರೆಗ್ಯುಲೇಟರಿ ಫೀಗೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಮಾಡಿದೆ BSE ಲಿಮಿಟೆಡ್ಗೆ. ಇದು ಇವತ್ತಿನ ಈ ಡೌನ್ ಫಾಲ್ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡಬಹುದು, ಸೆಬಿ ಹ್ಯಾಸ್ ಆಸ್ಕ್ಡ್ BSE ಟು ಪೇ ದ ರೆಗ್ಯುಲೇಟರಿ ಫೀ ಬೇಸ್ಡ್ ಆನ್ ದ ನೋಷನಲ್ ವ್ಯಾಲ್ಯೂ ಆಫ್ ಇಟ್ಸ್ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ಅಂಡ್ ನಾಟ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ದ ಪ್ರೀಮಿಯಂ ವ್ಯಾಲ್ಯೂ. ಅಂದ್ರೆ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ಏನಿರುತ್ತೆ ಅದರಲ್ಲಿ ಇಷ್ಟು ದಿನ BSE ಫೀ ಪೇ ಮಾಡುವಾಗ ಪ್ರೀಮಿಯಂ ವ್ಯಾಲ್ಯೂ ಫೀ ಪೇ ಮಾಡ್ತಾ ಇದೆ, ಆದ್ರೆ ಈಗ ನೋಷನಲ್ ವ್ಯಾಲ್ಯೂ ಫೀ ಪೇ ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ ಸೆಬಿ. ಸೊ ಇದೇನು, ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಅದನ್ನ ನಾವು ತಿಳ್ಕೊಳ್ಳೋಣ. ಒಂದು ರಿಸರ್ಚ್ ರಿಪೋರ್ಟ್ ಅನ್ನ ಓಪನ್ ಮಾಡಿದೀನಿ, ಇನ್ಸ್ಟಿಟ್ಯೂಷನಲ್ ರಿಸರ್ಚ್ ರಿಪೋರ್ಟ್ ಇದು. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಇವರು ಮೆನ್ಷನ್ ಮಾಡಿದರೆ, 26ನೇ ತಾರೀಕು ಸೆಬಿ ಲೆಟರ್ ಅನ್ನ ಬರೆದು BSE ಹೇಳಿದೆ ರೆಗ್ಯುಲೇಟರಿ ಫೀ ಪೇ ಮಾಡುವಾಗ, ಅದರಲ್ಲೂ ಆನ್ಯುಯಲ್ ಟರ್ನ್ ಓವರ್ ಕನ್ಸಿಡರಿಂಗ್ ಅಲ್ಲಿ ನೋಷನಲ್ ವ್ಯಾಲ್ಯೂ ಪೇ ಮಾಡಬೇಕು ಅಂತ. ನೋಷನಲ್ ವ್ಯಾಲ್ಯೂ ಹಾಗೆ ಪ್ರೀಮಿಯಂ ವ್ಯಾಲ್ಯೂ ಅಂತಂದ್ರೆ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಆಗುತ್ತೆ ಫೀ ಪೇಮೆಂಟ್. ಸೊ ನೋಷನಲ್ ವ್ಯಾಲ್ಯೂ ತಗೊಂಡ್ರೆ ಫೀ ಜಾಸ್ತಿ ಪೇ ಮಾಡಬೇಕಾಗುತ್ತೆ, ಅದೇ ಪ್ರೀಮಿಯಂ ವ್ಯಾಲ್ಯೂ ತಗೊಂಡ್ರೆ ಅಲ್ಲಿ ಸ್ವಲ್ಪ ಪ್ರಮಾಣದ ಕಡಿಮೆ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಫೀಸ್ ಅನ್ನ ಪೇ ಮಾಡುವಾಗ. ಸೊ ಇಷ್ಟು ದಿನ BSE ಈ ಪ್ರೀಮಿಯಂ ವ್ಯಾಲ್ಯೂ ಏನಿರುತ್ತೆ ಅದರ ಮೇಲೆ ಫೀ ಪೇ ಮಾಡ್ತಾ ಇತ್ತು. ಸೊ ಇನ್ ಮುಂದೆ ನೋಷನಲ್ ವ್ಯಾಲ್ಯೂ ಮೇಲೆ ಪೇ ಮಾಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಸ್ಟಾಕ್ ಮೇಲೆ ಬೀಳುತ್ತೆ, ಅಂದ್ರೆ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಬೀಳುತ್ತೆ, ಜಾಸ್ತಿ ಫೀ ಪೇ ಮಾಡಬೇಕಾಗುತ್ತೆ. ಹಾಗಂತ ಅದು 100% ಇಂಪ್ಯಾಕ್ಟ್ ಆಗುತ್ತೆ ಅಂತಲ್ಲ, ಮೇ ಬಿ ಅವರು ಈ ಚಾರ್ಜ್ ಅನ್ನೇ ಜಾಸ್ತಿ ಮಾಡಬಹುದು, ಅಲ್ಲಿಂದ ಅಡ್ಜಸ್ಟ್ ಮಾಡಬಹುದು. ಬಟ್ ಇಲ್ಲಿ ಬರ್ತಿರೋಂತ ವಿಚಾರ ಇವತ್ತಿಗೆ ಆಸ್ ಆಫ್ ನೌ ನೋಷನಲ್ ವ್ಯಾಲ್ಯೂ ಪೇ ಮಾಡಬೇಕು ಅಂತ. ಅದರ ಇಂಪ್ಯಾಕ್ಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ ಶಿಫ್ಟ್ ಫ್ರಮ್ ಪ್ರೀಮಿಯಂ ಟು ನೋಷನಲ್ ಇಸ್ ಎ ರೆಗ್ಯುಲೇಟರಿ ಸೆಟ್ ಬ್ಯಾಕ್ ಅಂಡ್ BSE ವಿಲ್ ಹ್ಯಾವ್ ಟು ಪೇ ಎ ರೆಗ್ಯುಲೇಟರಿ ಫೀ ಆಫ್ INR 1 ಅಥವಾ 2.5 ಅಥವಾ 3.1 billion, ವಿಚ್ ಈಸ್ 13%, 21% ಆರ್ 22% ಆಫ್ FY 2024-25-26 APAT. ಇಲ್ಲಿ ನೋಡಬಹುದು ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಅಂತ. ಸೊ ನಂತರ ಅನದರ್ ವೇ ಆಫ್ offset the impact of higher regulatory fees is to increase the transaction charges by 25% and reduce clearing charges by 10%. So, transaction charges jaasti maadi 25% ge clearing charges 10% ge reduce maadodrinda idra impact ana kadame maarte nodabodu. Reduce the impact to only -5% or -2% for FY 2025-26. ಅದರಲ್ಲಿ 5-2% ವರೆಗೂ ಕಡಿಮೆ ಮಾಡಬಹುದು ಈ ರೀತಿ ಮಾಡಿದ್ರೆ ಅಂತ ಕೂಡ ಹೇಳ್ತಿದೆ ಈ ರಿಪೋರ್ಟ್. ಸೊ ಹಾಗೆ ಅಟ್ ದ ಸೇಮ್ ಟೈಮ್ ನೀವು ಇಲ್ಲಿ ನೋಡಬಹುದು, NSE has been paying the regulatory fees based on the notional turnover. ಸೊ ಏನೀಗ ಸೆಬಿ ಹೇಳ್ತಾ ಇದೆ ನೋಷನಲ್ ಟರ್ನ್ ಓವರ್ ಪ್ರಕಾರ ನೀವು ಫೀ ಪೇ ಮಾಡಬೇಕು ಅಂತ, ಅದನ್ನ NSE ಈಗಾಗಲೇ ಫಾಲೋ ಮಾಡ್ತಾ ಇದೆ, ಬಟ್ BSE ಮಾತ್ರ ಎಷ್ಟು ದಿನ ಫಾಲೋ ಮಾಡ್ತಾ ಇರಲಿಲ್ಲ. ಹಾಗಾಗಿ BSEಗೂ ಕೂಡ ಇದನ್ನ ಫಾಲೋ ಮಾಡಿ ಅಂತ ಸೆಬಿ ಹೇಳಿದೆ. ಈಗ ಓವರ್ ಆಲ್ ಫೀ ಪೇಮೆಂಟ್ ಜಾಸ್ತಿ ಮಾಡಬೇಕಾಗುತ್ತೆ, ಇಲ್ಲಿ ಕಂಪನಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಇದೆ. ಸೊ ಈ ರಿಪೋರ್ಟ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡಬಹುದು, ಇನ್ ಕೇಸ್ ಇಫ್ ಇಟ್ ಈಸ್ ಅಸರ್ಟೈನ್ಡ್ ದಟ್ ದ ಸೆಡ್ ಅಮೌಂಟ್ ಈಸ್ ಪೇಯಬಲ್, ಅಂದ್ರೆ ಈ ಅಮೌಂಟ್ ಅನ್ನ ಪೇ ಮಾಡಬೇಕು ಅಂತಂದ್ರೆ ಎಷ್ಟು ಪೇ ಮಾಡಬೇಕಾಗುತ್ತೆ. ಸೊ ಫೈನಾನ್ಷಿಯಲ್ ಇಯರ್ 2006-07 ಇಂದ 2022-23 ವರ್ಗೂ 2006-07 2022-23 ಅರೌಂಡ್ 68 ಕೋಟಿ ಪೇ ಮಾಡಬೇಕಾಗುತ್ತೆ, ಇನ್ಕ್ಲೂಡಿಂಗ್ GST ಮತ್ತೆ ಇಂಟ್ರೆಸ್ಟ್ ರೇಟ್ 30 crores, ಅಂದ್ರೆ ಅರೌಂಡ್ 100 ಕೋಟಿ ವರ್ಗೂ ಕೂಡ ಪೇ ಮಾಡೋ ಅಂತ ಚಾನ್ಸಸ್ ಇರುತ್ತೆ. ಸೊ ನೋಡಬಹುದು, ದ ಡ್ಯೂ ಡೇಟ್ ಫಾರ್ ಪೇಮೆಂಟ್ ಆಫ್ ಸೆಬಿ ರೆಗ್ಯುಲೇಟರಿ ಫೀ ಫಾರ್ FY 2023-24 ಇಸ್ 30 April 2024. ಅಮೌಂಟ್ ಪೇಯಬಲ್ ಆಸ್ ಪರ್ ಪ್ರೀಮಿಯಂ ಟರ್ನ್ ಓವರ್ ಇಸ್ ಅಪ್ರಾಕ್ಸ್ 1.66 crore ಪ್ಲಸ್ GST ವಿಚ್ ಹಸ್ ಬೀನ್ ಪೇಯ್ಡ್ ಬೈ ದ ಕಂಪನಿ. ದ ಡಿಫರೆನ್ಷಿಯಲ್ ಸೆಬಿ ರೆಗ್ಯುಲೇಟರಿ ಫೀಸ್ ಫಾರ್ ದ ಇಯರ್ ಇಫ್ ಲಯಬಲ್ ಕುಡ್ ಬಿ ಅರೌಂಡ್ 96.3 crore ಪ್ಲಸ್ GST. ಅಂದ್ರೆ ಇದು ಕಳೆದ ವರ್ಷದ 1.6 crore ಪೇ ಮಾಡಬೇಕಾಗುತ್ತೆ, ಅದು 30 April 2024 ಒಳಗೆ. ಇದು ಹಿಂದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 96 crore ಪ್ಲಸ್ GST ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಸೊ ಈ ನ್ಯೂಸ್ ಬಂತು, ಆಬ್ವಿಯಸ್ಲಿ ಕಂಪನಿಯ ಪ್ರಾಫಿಟ್ ಅಲ್ಲೇ ಹೋಗುವಂತದ್ದು ಫೀಸ್. ಮುಂದಿನ ದಿನಗಳಲ್ಲಿ ಮೇ ಬಿ
ಕಂಪನಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಥವಾ ಬೇರೆ ಚಾರ್ಜಸ್ ಏನ್ ನೋಡಿದ್ವಿ ಅದನ್ನ ಜಾಸ್ತಿ ಮಾಡಿಕೊಂಡು ತನ್ನ ಮೇಲೆ ಬೀಳುವಂತ ಬರ್ಡನ್ ಅನ್ನ 5-2% ವರೆಗೂ ಕಡಿಮೆ ಮಾಡ್ಕೊಳ್ಬಹುದು. ಬಟ್ ಆಸ್ ಆಫ್ ನೌ ಬಂದಿರುವಂತ ನ್ಯೂಸ್ ಪ್ರಕಾರ ಖಂಡಿತ ಈಗ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಅದೇ ಆಗುತ್ತೆ. ಅದು ಎಷ್ಟು ಅಂತ ಕೂಡ ನೋಡಿದ್ವಿ, ಜಸ್ಟ್ 1.6 crores ಇರುವಂತದ್ದು ಆನ್ಯುಯಲ್ ಚಾರ್ಜಸ್. ಹಳೆಯದನ್ನ ಲೆಕ್ಕ ಮಾಡಿದ್ರೆ ಅದೊಂದು ಅರೌಂಡ್ 100 crores ಬರುತ್ತೆ. ಈ ನ್ಯೂಸ್ ನ ಕಾರಣಕ್ಕೆ ಇವತ್ತು ಸ್ಟಾಕ್ ಅಲ್ಲಿ ಈ ರೀತಿ ರೆಸ್ಪಾನ್ಸ್ ಕಂಡು ಬಂದಿದೆ. ಸೊ ನೀವು ಕಂಪನಿ ಬಗ್ಗೆ ಅಂತೂ ಈಗಾಗಲೇ ಸಾಕಷ್ಟು ಸಲ ನಾವು ಕವರ್ ಮಾಡಿದ್ದೀವಿ, ನಾನು ಕೂಡ ತುಂಬಾ ದಿನದಿಂದ ಕೂಡ ಕವರ್ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿದೆ. 37,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಜೊತೆಗೆ ನಾನು ಮುಳುಗೋಕ್ ಆಗದೆ ಇರುವಂತ 2 shares ಅಂತ ಕವರ್ ಮಾಡಿದ್ದೆ, BSE ಹಾಗೂ CDSL ಅನ್ನ. ಯಾಕಂತಂದ್ರೆ ಈ ಎರಡು ಕಂಪನಿಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕಂಪನಿಗಳು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಮುಳುಗುವಂತ ಚಾನ್ಸಸ್ ಖಂಡಿತ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಆಸ್ ಆಫ್ ನೌ ಇಂಪ್ಯಾಕ್ಟ್ ಅದೇ ಆಗುತ್ತೆ. ಬಟ್ ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು, ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅಲ್ಲ. ನಾವೀಗ ತಾನೇ ಎಷ್ಟು ಪೇ ಮಾಡಬೇಕು ಅನ್ನೋದನ್ನು ಕೂಡ ನೋಡಿದ್ವಿ. ಅದೇನು ಹ್ಯೂಜ್ ಅಮೌಂಟ್ ಅಲ್ಲ, ಏನು 1,000 crore ಪೇ ಮಾಡಬೇಕಾಗಿಲ್ಲ, ಜಸ್ಟ್ 1.5-2 crore ಪರ್ ಇಯರ್. ಅದೇನು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ಈ ನಾನೇನು ಕವರ್ ಮಾಡಿದೆ ಇನ್ಸ್ಟಿಟ್ಯೂಷನಲ್ ರಿಸರ್ಚ್ ಅವರು ಈಗಲೂ ಕೂಡ ಸ್ಟಿಲ್ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿ ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ, ನೀವಿಲ್ಲೇ ನೋಡಬಹುದು. ಸ್ಟಿಲ್ ಅವರು ಬೈ ರೇಟಿಂಗ್ ಅನ್ನೇ ಕೊಟ್ಟು ಮುಂದುವರೆದಿದ್ದಾರೆ. ಹಾಗೆ ಕೆಲವರು ಸೆಲ್ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ, ಡೌನ್ ಗ್ರೇಡ್ ಕೂಡ ಮಾಡಿದ್ದಾರೆ. ಈಗಾಗಲೇ ನ್ಯೂಸ್ ಗಳು ಬಂದಿದ್ದು, ಒಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು. ಸೊ ಖಂಡಿತ ಈ ನ್ಯೂಸ್ ನ ನೋಡಿ ಇವತ್ತಿನ ಡೌನ್ ಫಾಲ್ ನ ನೋಡಿ ಮಾರಾಟ ಮಾಡುವಂತಹ ಸ್ಟಾಕ್ ಖಂಡಿತ ಅಲ್ಲ. ಈ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಸ್ಟಾಕ್, ಜೊತೆಗೆ ಫ್ಯೂಚರ್ ಇರುವಂತಹ ಕಂಪನಿ. ಸಾಕಷ್ಟು ಜನ ಮಾರ್ಕೆಟ್ಗೆ ಎಂಟರ್ ಆಗ್ತಿರುವಂತಹ ಸಮಯದಲ್ಲಿ ಈ ಕಂಪನಿಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಗೊತ್ತಿದೆ ನಿಮ್ಗೆ 2020 ಬಿಫೋರ್ ಜಸ್ಟ್ 2 crores ಡಿಮ್ಯಾಟ್ ಅಕೌಂಟ್ಸ್ ಇದ್ದದ್ದು, ಇವತ್ತು ಅಬೌಟ್ 12 crore ಆಗಿದೆ. ಸೊ ಇಷ್ಟು ಜನ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಇವುಗಳ ಪರ್ಫಾರ್ಮೆನ್ಸ್ ಅಬ್ವಿಯಸ್ಲಿ ಇಂಪ್ರೂವ್ ಅದೇ ಆಗುತ್ತೆ. ಹಾಗಾಗಿನೇ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇರೋದು. 6 months ಅಲ್ಲಿ ನೋಡಬಹುದು 46%, 1 year ಅಲ್ಲಿ 427%, 5 years ಅಲ್ಲಿ 1,200%. ಹಾಗೆ ಕರೆಕ್ಷನ್ ನೋಡಬಹುದು ನೀವು, ಇಲ್ಲಿ ಮೋರ್ ದನ್ 50% ಕ್ರಾಶ್ ಆಗಿತ್ತು ಸ್ಟಾಕ್, ನಂತರ ಅಷ್ಟೇ ಒಳ್ಳೆ ಪ್ರಮಾಣದಲ್ಲಿ ರಿಕವರಿ ಕೂಡ ಮಾಡ್ತು, ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅನ್ನು ಕೂಡ ಕೊಡ್ತು, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ನಂತರ ಇನ್ನು ಉಳಿದಂತೆ ಕಂಪನಿ ಬಗ್ಗೆ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದಾದ್ರೆ 2,241 crore ರಿಸರ್ವ್ಸ್ ಇದೆ ಕಂಪನಿಯಲ್ಲಿ. ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ. ಸಾಲ ಮಾಡುವಂತಹ ಅವಶ್ಯಕತೆ ಖಂಡಿತ ಈ ಕಂಪನಿಗೆ ಇರೋದಿಲ್ಲ. ಎಕ್ಸ್ಚೇಂಜ್ ಬಿಸ್ನೆಸ್ ಮಾಡುವಂತಹ ಕಂಪನಿ ಆಗಿರೋದ್ರಿಂದ ಇವ್ರಿಗೇನು ಸಾಲದ ಅವಶ್ಯಕತೆ ಬೀಳೋದಿಲ್ಲ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಗೆ ಬಂದ್ರೆ 950 crore ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ. ಸೊ 5-star ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಇದರ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದಾಗ. ನಂತರ ನಾವು ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೋಡಬಹುದು 2012 ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಸೊ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇರ್ತಾ ಇತ್ತು, ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಇರ್ತಾ ಇರಲಿಲ್ಲ ಇಲ್ಲಿವರೆಗೂ. ಅಪ್ ಟು 2021 22ರ ನಂತರ ನೋಡಬಹುದು 841, 925, ಈಗ 1,307 ಬಂದಿದೆ ಕಂಪನಿಯ ಸೇಲ್ಸ್. ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಫ್ಲಕ್ಚುಯೇಷನ್ಸ್ ಇತ್ತು, ಬಟ್ ಲಾಸ್ಟ್ 2-3 years ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡಬಹುದು. 142, 245, 206, 753. ಸೊ ಒಳ್ಳೆ ಪ್ರಮಾಣದ ಲಾಭವನ್ನು ಕೂಡ ಕಂಪನಿ ಗಳಿಸ್ತಿದೆ ಇತ್ತೀಚಿನ ದಿನಗಳಲ್ಲಿ, ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ರಿಟರ್ನ್ ಇಕ್ವಿಟಿ ದೊಡ್ಡ ನಂಬರ್ಸ್ ಇಲ್ಲ, ಖಂಡಿತ ಸಿಂಗಲ್ ಡಿಜಿಟಲ್ ಇರುತ್ತೆ. CAGR ತುಂಬಾ ಚೆನ್ನಾಗಿದೆ, ಅಪ್ ಟು 5 years ಅವೈಲೇಬಲ್ ಇದೆ, ಎಸ್ಪೆಷಲಿ 1 year ಅಲ್ಲಂತೂ 430%. ನಂತರ ಪ್ರಾಫಿಟ್ ಗ್ರೋತ್ ಅಲ್ಲಿ TTM ಅಂಡ್ 3 years ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 5 years ಅಲ್ಲಿ ಸ್ವಲ್ಪ ಡೌನ್ ಇದೆ. ನಂತರ ಸೇಲ್ಸ್ ಗ್ರೋತ್ ಕೂಡ ನೋಡಬಹುದು, ಲಾಸ್ಟ್ 3 years ಅಲ್ಲಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ. TTM ಅಲ್ಲಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ಸ್ ಇರೋದಿಲ್ಲ, FIIs 13% ಹೋಲ್ಡಿಂಗ್ ಇದೆ, DIIs 12% ಹೋಲ್ಡಿಂಗ್ ಇದೆ, ಪಬ್ಲಿಕ್ ಅರೌಂಡ್ 52% ಹೋಲ್ಡಿಂಗ್ ಇದೆ, ಅದರ್ಸ್ ಅಲ್ಲಿ 22% ಹೋಲ್ಡಿಂಗ್ ಇದೆ. ಸೊ ಅದರ್ಸ್ ಅಲ್ಲಿ ನಾವು ಚೆಕ್ ಮಾಡಿದ್ರೆ ಇಲ್ಲಿ ಯಾರು ಅಂತ ಇಲ್ಲ, ಓವರಲ್ ಅದರ್ ಹೋಲ್ಡಿಂಗ್ 22% ಇದೆ. ಇದು ಒಂದು ಎಕ್ಸ್ಚೇಂಜ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಪ್ರಮೋಟರ್ಸ್ ಇರೋದಿಲ್ಲ. ಸೊ ಇಂಟ್ರೆಸ್ಟ್ ಅವರು ಖಂಡಿತ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಖಂಡಿತ ಇದರಲ್ಲಿ ಡೌನ್ ಫಾಲ್ ಬಂದ್ರೆ ಅದನ್ನ ಆಸ್ ಎ ಅಪಾರ್ಚುನಿಟಿಯನ್ನಾಗಿ ಬಳಸಬಹುದು. ಹಿಂದೆ ಕೂಡ ಮೋರ್ ದನ್ 50% ಸ್ಟಾಕ್ ಕ್ರಾಶ್ ಆಗಿತ್ತು, ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದೆ. ಸೊ ಅದರ ಎಕ್ಸಾಂಪಲ್ ಕೂಡ ನಮ್ಮ ಕಣ್ಮುಂದೆ ಇದೆ. ಜೊತೆಗೆ ಫ್ಯೂಚರ್ ಓರಿಯೆಂಟೆಡ್ ಕಂಪನಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆದಷ್ಟು ಈ ಕಂಪನಿಗೆ ಲಾಭ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಟರ್ನ್ಓವರ್ ಜಾಸ್ತಿ ಆಗುತ್ತೆ, ಟರ್ನ್ಓವರ್ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಫೀಸ್ ರೂಪದಲ್ಲಿ ಕಂಪನಿ ರೆವಿನ್ಯೂ ಜಾಸ್ತಿ ಆಗುತ್ತೆ. ಸೊ ರೆವಿನ್ಯೂ ಜಾಸ್ತಿ ಆದ್ರೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಒಳ್ಳೆ ಮೊಮೆಂಟಮನ್ನ ನಾವು ನೋಡಬಹುದು. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಈ ನ್ಯೂಸ್ ನ ಕಾರಣಕ್ಕೆ ಗೊತ್ತಿಲ್ಲ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ, ಡೌನ್ ಆದ್ರೂ ಆಗ್ಬಹುದು ಆಗದೇನು ಇರಬಹುದು. ಬಟ್ ಇಲ್ಲೇನಾದ್ರೂ 70-30% ಡೌನ್ ಫಾಲ್ ಬಂತು ಅಂದ್ರೆ ಅದನ್ನ ಆಸ್ ಎ ಅಪಾರ್ಚುನಿಟಿಯನ್ನಾಗಿ ನೋಡಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ಸ್. ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ಸ್ ಅನ್ನ ನೋಡಿ ನಾವು ಲಾಂಗ್ ಟರ್ಮ್ ಡಿಸಿಷನ್ ಅನ್ನ ತಗೊಳ್ಳಿಕ್ ಆಗೋದಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಅಂತ ನೋಡೋದಾದ್ರೆ ಖಂಡಿತ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಏನಿಲ್ಲ ಅಂತ ನನ್ಗೆ ಅನ್ಸುತ್ತೆ. ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ, ಬೇಕಿದ್ರೆ ನಾನು ಕೂಡ ತಿಳ್ಕೊಳ್ತೀನಿ. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ, ಜೊತೆಗೆ ಈ ಕಂಪನಿ ಬಗ್ಗೆ ಇದ್ದಂಥ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.